ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಹೇಳಿ, ನಿಮ್ಗೆ ಇಷ್ಟು ಸಂತೋಷ ಆಗ್ತಿದೆ ಅಂದ್ರೆ ಇನ್ನ ಪ್ರೀತಿ ಕೈಗೆ ಸಿಕ್ಬಿಟ್ರೆ ಆಹಾ. ನಿನ್ ಮಾತು ಕೇಳ್ತಿದ್ರೆ ಆ ದಿನ ಆದಷ್ಟು ಬೇಗ ಬರುತ್ತೆ ಅನಿಸ್ತಿದೆ ಧ್ರುವ. ಬರುತ್ತೆ ಸರ್, ಖಂಡಿತ ಬರುತ್ತೆ. ತಾಳ್ಮೆಯಿಂದ ಪ್ರಯತ್ನ ಪಟ್ರೆ ಗೆಲುವು ಗ್ಯಾರಂಟಿ. ಅದ್ ಸರಿ ಸರ್. ನಿಮ್ ಮನ್ಸ್ ಗೆದ್ದಿರೋ ದೇವತೆ ಯಾರು, ಆ ಪುಣ್ಯಾತ್ ಗೀತೆ ಯಾರು ಕೇಳ್ಬಹುದಾ? ಕೇಳ್ಬಹುದು, ಆದ್ರೆ ಕೇಳಿದ್ರೆ ನಿಮಗೆ ಶಾಕ್ ಆಗುತ್ತೆ. ಅಯ್ಯೋ ಪರವಾಗಿಲ್ಲ ಹೇಳಿ ಸರ್, ನನ್ಗೇನ್ ಹಾರ್ಟ್ ಪ್ರಾಬ್ಲಮ್ ಇಲ್ಲ, ನನ್ನ ಹೃದಯ ಫುಲ್ ಸ್ಟ್ರಾಂಗ್. ಹೇಳಿ. ಅವಳು ಗೊತ್ತು, ನೀನ್ ಅವಳನ್ನ ನೋಡಿದ್ಯಾ? ಸರ್ ನಾನ್ ನೋಡಿದೀನ ಸರ್, ಪ್ಲೀಸ್ ಹೇಳಿ ಸರ್. ಸರ್ ನನಗೆ ಸಸ್ಪೆನ್ಸ್ ತಡ್ಕೊಳಕ್ ಆಗ್ತಿಲ್ಲ ಸರ್, ಪ್ಲೀಸ್ ಹೇಳಿ ಸರ್. ಆ ಪುಣ್ಯದ ಗೀತೆ ಯಾರು ಸರ್? ಅದು ನಿಮ್ ಕೈ ಹಿಡಿಯೋರು ಸರ್, ಪ್ಲೀಸ್ ಹೇಳಿ ಸರ್. ತುಂಬಾ ಅದೃಷ್ಟವಂತೆ ಸರ್ ಅವರು, ನಿಮ್ಮಂತ ಮಹಾನ್ ವ್ಯಕ್ತಿ ಅವ್ರಿಗೆ ಸಿಗ್ಬೇಕು ಅಂದ್ರೆ ಅವ್ರು ಪುಣ್ಯ ಮಾಡಿದ್ದಾರೆ ಸರ್. ಆ ದೇವ್ರ ನಾನು ಕೇಳ್ಕೊಳ್ತೀನಿ ಸರ್, ನೀವ್ ಪ್ರೀತಿಸಿರೋ ಹುಡುಗಿ ನಿಮಗ್ ಸಿಗ್ಬೇಕು ಸರ್. ಅದು ನಮ್ಮ ಧ್ರುವ, ಒಂದು ಇಂಪಾರ್ಟೆಂಟ್ ಕಾಲ್ ಬರ್ತಿದೆ, ಇಫ್ ಯು ಡೋಂಟ್ ಮೈಂಡ್. ಚೇ, ನೋ ಪ್ರಾಬ್ಲಮ್ ಸರ್, ನೀವು ಪ್ಲೀಸ್ ಮಾತಾಡ್ಕೊಂಡು ಬನ್ನಿ. ಶೋರ್. ಹಲೋ ಮೈನಾ. ಸಾರಿ ಸರ್. ಯಾಕೆ? ಅದು ನೀವು ಮನೆಗೆ ಬಾ ಅಂತ ಕರೆದ್ರಿ, ನಾನು ಬರಕ್ಕಾಗ್ಲಿಲ್ಲ. ನನ್ನ ಮಾತಿಂದ ನಿಮ್ಮ ಮನ್ಸಿಗೆ ಬೇಸರ ಆಗಿರುತ್ತಂತ ಕ್ಷಮೆ ಕೇಳಕ್ ಫೋನ್ ಮಾಡಿದೆ ಸರ್. ಇಟ್ಸ್ ಓಕೆ ಮೈನಾ, ಆದ್ರೆ ಅದರಿಂದ ನಿನಗೆ ಅಷ್ಟೊಂದು ಬೇಜಾರಾಯ್ತಾ? ಹೌದು ಸರ್, ನಾನು ಯಾಕೆ ಸುಳ್ಳು ಹೇಳಿ ಸರ್? ಈಗ ನೀವು ಎಲ್ಲಿದ್ದೀರಾ? ನಾನು ಇನ್ನು ಫ್ಯಾಕ್ಟ್ರಿ ಹತ್ರನೇ ಇದ್ದೀನಿ, ಸ್ವಲ್ಪ ಕೆಲಸ ಇತ್ತು ಅದು ಮುಗಿಸ್ಕೊಂಡು ಈಗ ಹೊರಡ್ತಿದ್ದೀನಿ. ಸರ್ ಹಾಸ್ಟೆಲ್ ಹತ್ರ ಬರಕ್ಕಾಯ್ತದಾ? ನನ್ನ ಮೇಡಮ್ ಹತ್ರ ಕೇಳಿ ಆಚೆ ಬರ್ತೀನಿ, ಮಾತಾಡೋಣ. ಸರಿ ಮೈನಾ. ಬೇಡ ಮೈನಾ. ಯಾಕೆ ಸರ್ ನನ್ ಮೇಲೆ ಇನ್ನೂ ಕೋಪನಾ? ಚೇಚೆ ಹಾಗಲ್ಲ, ಈಗಲೇ ಲೇಟ್ ಆಗಿದೆ, ನಾಳೆ ಮನೆಗೆ ಬಾ ಮೈನಾ, ಅಲ್ಲೇ ಮಾತಾಡೋಣ.